ವಿಕ್ರಮ್ ಗೌಡ ಮೇಲೆ ನಕಲಿ ಎನ್ಕೌಂಟರ್ ಎಂಬ ಟೀಕೆ ವಿಚಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ನಕಲಿ ಎನ್ಕೌಂಟರ್ ಅಲ್ಲ, 20 ವರ್ಷಗಳಿಂದ ಅವರ ಚಟುವಟಿಕೆ ಗಮನಿಸಿದ್ದಾರೆ. ವಿಕ್ರಮ್ ಗೌಡ ಮೇಲೆ 60ಕ್ಕೂ ಹೆಚ್ಚು ಕೇಸ್ಗಳಿದೆ. ಕಾನೂನು ಬಾಹಿರ ಮಷಿನ್ ಗನ್ ಕ್ಯಾರಿ ಮಾಡ್ತಾ ಇದ್ರು. ವಿಕ್ರಮ್ ಗೌಡ ಒಬ್ಬ ನಕ್ಸಲ್ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಕೂಡ ಕ್ಲಾರಿಫೈ ಮಾಡಿದ್ದೇನೆ, ಇದು ನಕಲಿ ಎನ್ಕೌಂಟರ್ ಅಲ್ಲ. ಕಳೆದ 20 ವರ್ಷದಿಂದ ಏನು ವಿಕ್ರಮ್ ಗೌಡನ ಆಕ್ಟಿವಿಟಿಗಳನ್ನು ಮಾನಿಟರ್ ಮಾಡಿದ್ದಾರೆ. ಅವರು ಯಾವ್ಯಾವ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾಯಿದ್ರು, ಜನವಿರೋಧಿ ಕೆಲಸಗಳು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಅದನ್ನು ಎಲ್ಲ ರೀತಿಯ ಮಾಹಿತಿಗಳು ಕೂಡ ಇದೆ. ನಾನು ನಿನ್ನೆನೂ ಹೇಳಿದೆ, ಸುಮಾರು 60ಕ್ಕೂ ಹೆಚ್ಚು ಕೇಸ್ಗಳು ಅವ್ರ ಮೇಲಿದ್ದಾವೆ. ಮತ್ತು ಅವರು ಅನ್ಲಾಫುಲ್ ಆಗಿ ಅಥವಾ ಪರ್ಮಿಷನ್ ಲೈಸೆನ್ಸ್ಗಳು ಇಲ್ಲದೇ ಫೈರ್ ಆರ್ಮ್ಸ್ ಎಲ್ಲ ಕ್ಯಾರಿ ಮಾಡ್ತಿದ್ರು, ನಕ್ಸಲ್ ಕ್ಯಾಟಗರಿಗೆ ಬಂದಿದ್ದಾರೆ. ಹಾಗಾಗಿ ನಕ್ಸಲ್ಲು ನಿಗ್ರಹ ಮಾಡೋದಕ್ಕೇನೆ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅದಕ್ಕಾಗಿ ಒಂದು ಫೋರ್ಸನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಒರಿಸ್ಸಾದಲ್ಲಿರ್ಬೋದು, ಕೇರಳದಲ್ಲಿರ್ಬೋದು, ನಮ್ಮ ರಾಜ್ಯದಲ್ಲಿರ್ಬೋದು, ನಕ್ಸಲ್ ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತಲೇ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕಾಗಿ ಈ ಘಟನೆಗಳು ನಡೆದಿದ್ದೇವೆ, ಬೇರೆ ಯಾವುದೇ ರೀತಿಯಲ್ಲಿ ನಡೆದಿಲ್ಲ. ಅಲ್ಲ, ಅವರೇ ಹೇಳಿದ್ದಾರೆ, ಅವರೇ ಪ್ರಗತಿಪರ ಚಿಂತಕರು ಅಂತ ಏನೇನು ಇವತ್ತೆಲ್ಲ ನಿನ್ನೆ ಇವತ್ತು ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಅವರೇ ಅಪೀಲ್ ಮಾಡ್ಕೊಂಡಿದ್ದಾರೆ ಸರೆಂಡರ್ ಆಗಿ ನೀವು ಅಂತ. ಅಂದರೆ ಅವ್ರಿಗೂ ಅರ್ಥ ಅಕ್ಸೆಪ್ಟ್ ಮಾಡಿದ್ರಲ್ಲ ಇದು ಸರಿ ಇಲ್ಲ ಅಂತ. ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇದು ಸರಿ ಇಲ್ಲ, ನೀವು ಸರೆಂಡರ್ ಆಗಿ ಪ್ರತಿಭಟನೆ ಮತ್ತೊಂದು ಮಾಡೋದಕ್ಕೆ ಯಾರು ತಕರಾರಿಲ್ಲಪ್ಪ, ನೀವು ನ್ಯಾಯಯುತವಾಗಿ ಪ್ರತಿಭಟನೆ ಬಂದು ಸಮಾಜದಲ್ಲಿ ಮಾಡಿ